ಎಸ್, ನಾವು ಈಗ ಹೀಗೆ ಮತ್ತೆ ಬರ್ತಾ ಅನ್ನೋ ಹೋದರೆ ಇಲ್ಲಿ ಮೋಹನ್ ಅವರು ಇದ್ದಾರೆ. ಅವರು ಬಹಳ ವರ್ಷದಿಂದ ಅವರು ಈ ವೃತ್ತಿಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ತಮ್ಮನ್ನ ತಾವು. ಎಸ್ ಸರ್, ನಮಸ್ತೆ ಸರ್. ಮೋಹನ್ ಅವರೇ, ಸರ್, ನೀವು ಇದು ಈ ವೃತ್ತಿಯಲ್ಲಿ ಎಷ್ಟು ವರ್ಷದಿಂದ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಾ? ನಾವು ಸುಮಾರು 40 ವರ್ಷದಿಂದ ಇದ್ದೀವಿ. ನಮ್ಮ ಫಾದರ್ ಆರ್ಟಿಸ್ಟು, ಇದು ಬ್ಲಡ್ ಗ್ರೂಪಲ್ಲಿ ಬಂದಿರೋದು. 40 ವರ್ಷದಿಂದ ಇದೇ ಇದರಲ್ಲಿ ಇದ್ದೀರಿ, ಟೀಮಲ್ಲಿ ಇದ್ದೀವಿ. ಎಸ್ ಸರ್, ಈಗ ನೀವು ಕಟೌಟ್ಗೆಲ್ಲ ಈಗ ಪೇಂಟ್ ಮಾಡ್ತಾ ಇದ್ದೀರಾ, ನೀವು ಒಂದು ಒಳ್ಳೆ ಆರ್ಟಿಸ್ಟ್ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಇದಕ್ಕೂ ಮುನ್ನ ಮುಂಚೆ ನೀವು ಯಾವ್ಯಾವ ಹೀರೋ ಯಾವ್ಯಾವ ಸ್ಟಾರ್ಸ್ಗೆ ನೀವು ಕಟೌಟ್ ಪೇಂಟ್ ಮಾಡಿದ್ದೀರಾ ಸರ್? ಇದಕ್ಕಿಂತ ಮುಂಚೆ ನಮ್ಮ ಅಪ್ಪು ಅವ್ರದ್ದು ಮಾಡಿದ್ವಿ. ಅದು ಅಪ್ಪು ಅದು ಫಸ್ಟ್ ಹೀರೋ, ಆದಮೇಲೆ ಅಬ್ಬಿ, ಆಮೇಲೆ ಆಕಾಶ್ ವೀರ ಕನ್ನಡಿಗ, ಅದಾದ ನಂತರ ಇದು ಯುವರತ್ನ, ಆಮೇಲೆ ದೊಡ್ಡಮನ ಹುಡುಗ ರಾಜ್ಕುಮಾರ್, ಇದು ಫೈನಲ್ ಅಪ್ಪೋರ್ ಮಾಡ್ತಾರದು. ಇದು ಫೈನಲ್, ಆದಷ್ಟು ಇದು ಫೈನಲ್ ಅಲ್ಲ, ಮಾಡ್ತಾನೆ ಇರ್ತೀವಿ ಕೆಲಸ. ಒಟ್ಟಲ್ಲಿ ಅಪ್ಪದು ಜೇಮ್ಸ್ ಪಿಕ್ಚರ್ ಅಂದರೆ ತುಂಬ ಸಂತೋಷದಿಂದ ಕೆಲಸ ಮಾಡ್ತಾ ಇದ್ದೀವಿ. ಈಗ ಎಷ್ಟು ಕಟೌಟ್ಗಳಿಗೆ ನಿಮ್ಮ ಒಂದು ಆರ್ಟಿಸ್ಟ್ ಅಂದರೆ ಒಂದು ಪೇಂಟಿಂಗ್ ಇದು ಎಲ್ಲ ಮುಗಿದಿದೆ ಸರ್? ಇವಾಗ ಆಲ್ಮೋಸ್ಟ್ ಒಂದು 40-50 ಕಟೌಟು ರೆಡಿಯಾಗಿದೆ, ಇನ್ನೊಂದು 50 ಕಟೌಟು ರೆಡಿಯಾಗಬೇಕು. ನೀವು ಒಂದು ಆರ್ಟಿಸ್ಟ್ ಆಗಿ ಎಷ್ಟು ಖುಷಿ ಆಗ್ತಿದೆ ನಿಮಗೆ, ಪ್ಲಸ್ ಒಂದು ಕಡೆ ಸಂಕಟ ಕೂಡ ಇದೆ? ಸಂಕಟ ಅಂದ್ರೆ ತುಂಬ ಜಾಸ್ತಿನೇ ಇದೆ, ಒಟ್ಟಲ್ಲಿ ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಸಂಕಟ ಅಂದರೆ ಮುಂದೆ ಅವ್ರು ಇದ್ದರೆ ಇನ್ನೂ ಹಲವಾರು ಪ್ರೊಡಕ್ಷನ್ ಇರೋದು ಅವ್ರದ್ದು, ಇದಕ್ಕೆ ಲಾಸ್ಟ್ ಆಗ್ಬಿಟ್ಟಿದೆ. ಇನ್ನು ಎಂಟೈರಿ ಇನ್ನೊಂದು ಇದೆ, ಡಾಕ್ಯುಮೆಂಟ್ರಿ ಪಿಕ್ಚರ್ ಒಂದು ಇದೆ ಅವ್ರದ್ದು, ಗಂಧದ ಗುಡಿ ಅಂತ ಡಾಕ್ಯುಮೆಂಟ್ರಿ ಪಿಕ್ಚರ್, ಅದೊಂದು ರಿಲೀಸ್ ಆಗಬೇಕು. ಅದು ಮಾಡಿದ್ರೆ ಅದು ಖುಷಿಯಾಗಿ ಮಾಡ್ತೀವಿ ಅಷ್ಟೇ. ಅಂದರೆ ಅಭಿ ಅವರು ಕೆಲವಾರು ತಿಂದ ಅಲ್ಪಾಯಿಸಲು ತೀರ್ಕೊಂಡ್ರದ್ದು ಒಂದು ಬೇಜಾರು ಅಷ್ಟೆ. ಇನ್ನು ಎಷ್ಟರ ಮಟ್ಟದ ಒಂದು ಕೆಲಸ ಬಾಕಿ ಉಳ್ಕೊಂಡಿದೆ ಸರ್? ಇಲ್ಲ ಇಲ್ಲ, ಬಾಕಿ ಇಲ್ಲ, ವರ್ಕ್ ನಡೀತಾನೆ ಇರ್ತೈತೆ, ಬಾಕಿ ಅಂತಿರಲಿಲ್ಲ. ನೆಕ್ಸ್ಟ್ ಮೂಮೆಂಟಲ್ಲಿ ಅವರ ಅಭಿಮಾನಿಗಳು ಅವರು ಬಂದು ಕೆಲಸ ಕೊಡ್ತಾ ಇರ್ತಾರೆ, ವರ್ಕು ನಡೀತಾನೆ ಇರುತ್ತೆ. ಎಷ್ಟು 17ನೇ ತಾರೀಕು ಅವ್ರದ್ದು ಇದಿದೆ, 14ನೇ ತಾರೀಕವರೆಗೂ ಎಂಟೈರ್ ವರ್ಕ್ ನಡೀತಾನೆ ಇರುತ್ತೆ. ಫೈನಲ್ ಅಂದರೆ 14ನೇ ತಾರೀಕು ಫೈನಲ್ ವರ್ಕ್. ಓಕೆ ಸರ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.